ನಮ್ಮ ಜೀವನವೂ ಕೂಡ ಈ ಗವಿಸಿದ್ದೇಶ್ವರರ ಜಾತ್ರೆಯನ್ನ ನೋಡಬೇಕಂದ್ರೆ ಪುಣ್ಯವಂತವರಿದ್ದರಿಗೆ ಮಾತ್ರ ಸಾಧ್ಯ ಆಗ್ತೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಆ ಒಂದು ಉದ್ದೇಶದಿಂದ ಗವಿಸಿದ್ದೇಶ್ವರನ ಈ ಪವಿತ್ರ ಜಾತ್ರೆ ನಮ್ಮೆಲ್ಲರ ಜೀವನದ ಬಹಳ ಸಂತೋಷವನ್ನು ಕೊಡುವಂತಹ, ಈಗ ತಾನೇ ಎಲ್ಲರೂ ಹೇಳಿದರು ದಕ್ಷಿಣ ಕಾಶಿ ನಿನ್ನೂ ಸ್ವಲ್ಪ ಮುಂದೆ ಹೋಗಿ ಈ ಭಾಗದೊಳಗ ಜ್ಞಾನ ಗಂಗೆ ದಾಸೋಹ ಗಂಗೆ ಎಲ್ಲಾದ್ರೂ ಇರ್ತಿದ್ರೆ ಅದು ಗವಿಸಿದ್ದೇಶ್ವರ ಪವಿತ್ರ ಮಠದೊಳಗೈತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಭಕ್ತಾದಿಗಳೇ, ನಿಮಗ ಸಮಯ ಬಹಳ ಆಗಿದ್ದರಿಂದ ಗವಿಸಿದ್ದೇಶ ನಿಮ್ಮೆಲ್ಲರನ್ನು ಇಲ್ಲಿ ಮೂಗಿ ಮನೆ ಮುಟ್ಟುವರಿಗೆ ನಿಮ್ಮ ಜೀವನವನ್ನ ಪಾವನ ಮಾಡಲಿ, ನಿಮಗೆ ಯಾವ ತ್ರಾಸ ಆಗಲಾರದಂಗ ಗವಿಸಿದ್ದೇಶ್ವರ ಕಾಪಾಡಲಿ ಅಂತ ಆತನ ಪಾದದಲ್ಲಿ ಬೇಡಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಇದೀಗ ನಮ್ಮೊಂದಿಗಿರುವಂತಹ ಪರಮಪೂಜ್ಯರಾದ ಬಾದಾಮಿ ಪರಿಗಿ ಶ್ರೀಗಳವರು ಸಹಿತ ಆಶೀರ್ವಚನವನ್ನು ನೀಡಬೇಕು ಅಂತೇಳಿ ವಿನಂತಿ ಮಾಡಿ